ನಾವೇನು ಸುರುಭ ಕೋರಲ್ಲ. ನಾನು ಈ ರಾಜ್ಯದ ನನ್ನ ತಾಯಂದರಿಗೆ ಒಂದು ಮನವಿ ಮಾಡ್ತೇನೆ. ಇಲ್ಲಿ ಒಂದೇನು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿದೆ, ಆ ತಾಯಂದರಿಗೆ ನಾನು ಈ ಪ್ರಕರಣದಲ್ಲಿ ಯಾರು ತಪ್ಪಿದೆಯೋ, ಯಾರು ಸರಿ ಇದ್ದಾರೋ ಆ ತಾಯಂದರಿಗೆ ಒಂದು ಮನವಿ ಮಾಡತಕ್ಕಂಥದ್ದು. ದಯವಿಟ್ಟು ಇದು ನಿಮ್ಮ ಫೋಟೋಗಳು, ಯಾರ ಫೋಟೋಗಳು ಇವೆಲ್ಲ ತನಿಖೆಯಿಂದ ಹೊರಗೆ ಬರಬೇಕಲ್ಲ. ನಾನಂತೂ ಆ ವಿಡಿಯೋ ನೋಡಿಲ್ಲ. ಆ ತಾಯಂದ್ರೆ ಇದರಲ್ಲಿ ಇರ್ತಕ್ಕಂಥದ್ರೆ ಇಲ್ಲಿ ರಾಹುಲ್ ಗಾಂಧಿ ಹೇಳ್ತಾರೆ ಏನು ದೊಡ್ಡ ಸಭೆಯಲ್ಲಿ 400ಕ್ಕೂ ಹೆಚ್ಚಿನ ರೇಪ್ ಆಗಿದೆ ಪ್ರಕರಣ ಇದು ಅಂತ. ಆಮೇಲೆ ಅದು ಎಂದು 2976 ಅಂತೆ, 2976. ಯಾಕೆ 3000 ಯಾಕೆ ಮಾಡಲಿಲ್ಲ? 2976 ಅಂತ ಹೇಳಿ ಈಗೇನು ನೀವು ಬೈರಂಗ ಉಳಿಸಿದ್ದೀರಿ? ಇಲ್ಲಿವರೆಗೆ ಎಷ್ಟು ಜನ ಸಂತ್ರಸ್ತರೇ ಬಂದಿದ್ದಾರೆ? ಅದು ನಿಮ್ಮಗಳ ಒತ್ತಡಗಳಲ್ಲಿ ಅದೇ ಗೊತ್ತು. ಇದೇತು ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ರಾಜ್ಯದ ಏನು ಪಕ್ಷದ ಕಾರ್ಯಕರ್ತರು ಹೋಗಿ ಕಂಪ್ಲೇಂಟ್ ಕೊಡಕ್ಕೆ ಹೋಗಬೇಡಿ ಅಂತೇಳಿ ಒತ್ತಡ ಆಗ್ತಾವ್ರಿ ಅಂತೇಳಿ ಆಯಮ್ಮ ಬೇರೆ ಇವತ್ತೊಂದು ಹೇಳಿಕೆ ನೋಡಿದೆ. ಇವತ್ತು ಅವ್ರು ಹೇಳ್ತೀನಿ ಮಾತಾಯಿಗೆ ಏನು ನಡೀತಾ ಇದೆ. ಪಾಪ ನಿಮಗೆ ಜಾಗ ಕೂತಿದ್ದೀರಿ ಮಹಿಳೆ ರಕ್ಷಣೆ ಕೊಡಲಿಕ್ಕೆ ಅಧ್ಯಕ್ಷರಾಗಿ ನೋಡಿ 20 ದಿವಸದ ಯಾವ ರೀತಿ ತನಿಖೆ ನಡೀತಿದೆ. ಯಾರನ್ನ ಇವತ್ತು ಮೊದಲು ಹಿಡಿಬೇಕಾಗಿದೆ ಹಿಡಿದಿದ್ದಾರ? ರಾಹುಲ್ ಗಾಂಧಿ 400 ಅಂತೇಳಿ ಕ್ಲಿಯರೆನ್ಸ್ ಕೊಟ್ಬಿಟ್ರು 400 ಜನದ್ದು ರೇಪ್ ಆಗಿದೆ ಅಂತ ಹೇಳಪ್ಪ ರಾಹುಲ್ ಗಾಂಧಿ ಅವರೇ, ನಿಮ್ಮ ಹತ್ರ ಎಷ್ಟೇ ಮಾಹಿತಿ ಕರೆಸಪ್ಪ ಅವ್ರನ್ನ. ಪಾಪ ನಮ್ಮ ಮಂತ್ರಿಗಳೆಲ್ಲ ಹೇಳ್ತಾರ JDSನವರಾಗಲಿ BJPಯವರಾಗಲಿ ಆ ಮಹಿಳೆಯರಿಗೆ ಸಂತ್ರಸ್ತ ಮಹಿಳೆಯರಿಗೆ ಅವ್ರನ್ನ ಭೇಟಿ ಮಾಡಿ ಅವ್ರ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ನೀವೇನು ಮಾಡಬೇಕು? ನೀವೇನು ಮಾಡಿದ್ದೀರಿ?